ಹುಟ್ಟೂರು ಬಂದ್ ಹಿನ್ನೆಲೆಯಲ್ಲಿ ಭದ್ರತೆಗೋಸ್ಕರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಆದ್ರೆ ನಿಯೋಜನೆಗೊಂಡಿದ್ದಂತ ಪೊಲೀಸರಿಗೆ ಆಹಾರ ಪೂರೈಕೆ ಆದಂತಹ ಸಂದರ್ಭ ಆಹಾರ ತಿಂತ ಇದ್ದಂಥವ್ರಿಗೆ ಶಾಕ್ ಆದಿತ್ತು. ಅಂತ ಶಾಕ್ ಏನಪ್ಪ, ಪೊಲೀಸ್ ಇಲಾಖೆಗೆ ತಮ್ಮ ಸಿಬ್ಬಂದಿಯ ಮೇಲೆ ಕಾಳಜಿನೇ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡುವಂತಹ ಶಾಕ್ ಪೊಲೀಸರಿಗೆ ಎದುರಾಗಿತ್ತು. ಎಸ್, ಪೊಲೀಸ್ ಸಿಬ್ಬಂದಿ ತಾವು ತಿಂತಾ ಇದ್ದಂತಹ ತಿಂಡಿಯಲ್ಲಿ ಇಲಿ ಬಿದ್ದಿರೋದು ಯಾರಿಗೂ ಗೊತ್ತಾಗುದಿಲ್ಲ. ತಿನ್ನುವಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆ ತಿಂಡಿಯಲ್ಲಿ ಇಲಿ ಬಿದ್ದಿತ್ತು. ಪೊಲೀಸರಿಗೆ ತರಿಸ್ಕೊಟ್ಟಂತಹ ತಿಂಡಿಯಲ್ಲಿ ಅಂದ್ರೆ ಖಾಸಗಿ ಹೋಟೆಲ್ನಿಂದ ಕಳಪೆ ಮಟ್ಟದ ಊಟವನ್ನ ಪೂರೈಕೆ ಮಾಡಿ ಈ ಸಂದರ್ಭದಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ದಂತಹ ಪೊಲೀಸರಿಗೆ ಕಳಪೆ ಆಹಾರವನ್ನ ನೀಡಿದ್ದು ಕಂಡು ಬಂತು. ಸುಮಾರು 150-200 ಮಂದಿಗೆ ಒಂದೇ ಕಡೆಯಿಂದ ಊಟ ತರಿಸಿದ್ದಾರೆ. ಆದ್ರೆ ಆ ತಿಂಡಿ ತರಿಸಿದ್ದಂತಹ ತಿಂಡಿಯಲ್ಲಿ ಅನ್ನದಲ್ಲಿ ಇಲಿ ಬಿದ್ದಿರುವಂಥದ್ದು ಯಾರೋ ಒಬ್ರಿಗೆ ಸಿಕ್ಬಿಡುತ್ತೆ. ಇನ್ನು ವಾಂತಿ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ತಿಂದಂಥವ್ರು. ಆದರೆ ಈ ರೀತಿಯಾಗಿ ಕಳಪೆ ಮಟ್ಟದ ಆಹಾರವನ್ನು ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಪೂರೈಕೆ ಮಾಡಿರುವಂಥದ್ದು, ಇನ್ನು ಪೂರೈಕೆ ಮಾಡಿದಂಥ ಹೋಟೆಲ್ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸ್ ಇಲಾಖೆಗೆ ತಮ್ಮ ಸಿಬ್ಬಂದಿಯ ಮೇಲೆ ಕಾಳಜಿನೇ ಇಲ್ವಾ, ಕಳಪೆ ಮಟ್ಟದ ಆಹಾರವನ್ನು ಪೂರೈಕೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಕಾಡ್ತಿದೆ. ಎಸ್, ಊಟದಲ್ಲಿ ಇಲಿ ಕೊಟ್ಟಂತಹ ಹೋಟೆಲ್ ಮೇಲೆ ಕ್ರಮವನ್ನು ಜರುಗಿಸಲಾಗಿದೆ, ಕ್ರಿಮಿನಲ್ ಕೇಸ್ ಹಾಕಲಾಗಿದೆ. ಊಟ ಸಪ್ಲೈ ಮಾಡಿದಂಥವರಿಗೆ ಫುಲ್ ಕ್ಲಾಸ್, ಊಟ ಸಪ್ಲೈ ಮಾಡಿದಂತಹ ಹೋಟೆಲ್ಗೆ ಶಾಕ್, ಸಿಬ್ಬಂದಿಗೆ ಇಲಿ ಬಿದ್ದಿದ್ದಂತಹ ಊಟವನ್ನು ಕೊಟ್ಟ ವಿಚಾರಕ್ಕೆ ಅನುಚೇತ್ ಗರಂ ಆಗಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರು ಸಂಚಾರಿ ವಿಭಾಗದ ಅನುಚೇತ್ ಅವರು ಫುಲ್ ಗರಂ ಆಗಿದ್ದಾರೆ. ಊಟದಲ್ಲಿ ಇಲಿ ಕೊಟ್ಟಂತಹ ಹೋಟೆಲ್ ಮೇಲೆ ಇದೀಗ ಕ್ರಿಮಿನಲ್ ಕೇಸ್ ಹಾಕಲಾಗಿದೆ. ಊಟ ಸಪ್ಲೈ ಮಾಡಿದ್ದಂತಹ ಹೋಟೆಲ್ ಮೇಲೆ ಬಿಗಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಕ್ರಿಮಿನಲ್ ಕೇಸನ್ನು ಹಾಕಲಾಗಿದೆ. ಬಂದೋಬಸ್ತ್ಗೆ ಅಂತ ನಿಯೋಜನೆಗೊಂಡಿದ್ದಂತಹ ಪೊಲೀಸರಿಗೆ ಕಳಪೆ ಆಹಾರವನ್ನು ಪೊಲೀಸ್ ಇಲಾಖೆ ಪೂರೈಸ್ತಾ ಯಾವುದೋ ಒಂದು ಹೋಟೆಲ್ನಿಂದ, ಕಳಪೆ ಆಹಾರವನ್ನು ಪೂರೈಕೆ ಮಾಡುವಂಥ ಹೋಟೆಲ್ನಿಂದ ಆಹಾರವನ್ನು ತರಿಸಿದ್ದರ ಫಲವಾಗಿ ಸಿಬ್ಬಂದಿ ಆಹಾರ ತಿನ್ನುವಂಥ ಸಂದರ್ಭದಲ್ಲೇ ಇಲಿ ಸತ್ತು ಬಿದ್ದಿರುವುದು ಆ ತಿನ್ನುವಂಥ ಆಹಾರದಲ್ಲಿ ಕಂಡು ಬಂದಿದೆ. ಸಮಯದಲ್ಲಿ ಈ ವ್ಯಕ್ತಿ ಸಿಕ್ಕಿದ್ದೇನೆ ಅವನು ಗ್ರೂಪಲ್ಲಿ ಹಾಕಿ ಯಾರು ಅದನ್ನು ಸೇವಿಸ್ತಾರೆ.